ಸ್ವರ ಲಯದಿಂದ ಹಾಡುವಂಥ ಹೆಣ್ಣು ಮಕ್ಕಳನ್ನು ನಾವು ನೋಡುತ್ತಿರಲು ಬೇರಾವ ಲೋಕದಲ್ಲಿ ತಿರಾಡದಂತೆ ಭಾಸವಾಗುತ್ತದೆ. ಹಾಗೆ ಈ ಬಸವಣ್ಣನನ್ನು ಕೂಡ ಅಲ್ಲಿ ಸೃಷ್ಟಿ ಮಾಡಿ ಬಸವಣ್ಣನ ಕುರಿತು ಹಾಡುವಂಥ ಹೆಂಗಳೆಯರ ಆ ಹಾಡುಗಳನ್ನು ಕೇಳಿ ಮನಸ್ಸು ಎಷ್ಟೋ ಸಂತೋಷದಿಂದ ಕುಣಿಯುತ್ತದೆ. ಒಂದ ಸುತ್ತಿನ ದುರಗ ಅದರಳು ಮೂಡಿ ನಿಂತಾನ ಬಸವ, ಒಂದ ಸುತ್ತಿನ ದುರಗ ಅದರಳು ಮೂಡಿ ನಿಂತಾನ ಬಸವ. ಬಸವಪ್ಪ ಬಸವನಿರೇ ಬಸವನನ್ನ ಪಾದಕ ಶರಣನಿರೇ, ಬಸವಪ್ಪ ಬಸವನಿರೇ ಬಸವನನ್ನ ಪಾದಕ ಶರಣನಿರೇ. ಹೀಗೆ ನಮ್ಮ ಜಾನಪದ ಹಾಡುಗಳು ಹಿರಿಯರ ಬಾಯಿಂದ ಕಿರಿಯರಿಗೆ ಅಪ್ಪಳಿಸುತ್ತಾ ಪ್ರತಿಧ್ವನಿಸುತ್ತದೆ. ಹೆಂಗಳೆಯರೆಲ್ಲ ಹಾಡಿ ನಲಿದು ಪೂಜೆ ಸಲ್ಲಿಸಿ ನೈವೇದ್ಯ ಮಾಡಿ ಆರತಿ ಮಾಡಿ ಒಡಪು ಹಾಕಿ ಗಂಧಂದರ ಹೆಸರುಗಳನ್ನು ಹೇಳಿ ಪರಸ್ಪರ ಪ್ರಸಾದವನ್ನು ಹಂಚಿಕೊಂಡು ತಿಂದು ಸಂಭ್ರಮಿಸುವಂಥ ಆ ಸಮಯವನ್ನು ನಾವು ಆನಂದಿಸುವುದೇ ವಿಶೇಷವಾಗಿರ್ತದೆ. ಯುಗಾದಿಯ ಪ್ರತಿಪದೆಯನ್ನು ಮೊದಲು ಮಾಡಿಕೊಂಡು ರೈತರು ಆಶಾ ಕಿರಣದಂತಿರುವಂಥ ಮಳೆಗಳನ್ನು ಅಂದರೆ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗ ಈ ಮಳೆಗಳನ್ನು ಅದು ಆಶಿಸ್ತಾ ಅವುಗಳಿಂದ ಭೂಮಿಯಿಂದ ಹದಗೊಳಿಸಿ ಬೀಜ ಬಿತ್ತುತ್ತಾರೆ. ಪಂಚಮಿ ಸುತ್ತ ಜಿಟಿಟಿ ಮಳೆ ಹೊಲದಲ್ಲಿ ಕೆಲಸವು ಕಡಿಮೆ ಆಗೋದ್ರಿಂದ ಮನೆಯ ಪೂಜೆ ವಿಶೇಷ ಪಂಚಮಿ ಅದರ ವಿಶೇಷವಾಗಿ ನಾಗರ ಪೂಜೆಯಲ್ಲಿ ವಿಶೇಷತೆಯನ್ನು ಎಲ್ಲರೂ ಮರೆಯುತ್ತಾರೆ. ನಮ್ಮೆಲ್ಲರಿಗೆ ಅನ್ನ ಕೊಟ್ಟು ಸಲುವಳು ಈ ಭೂಮಾತೆಯಾದರೆ ಇವಳನ್ನು ಹೊತ್ತು ನಿಂತವನು ಆದಿಶೇಷ. ಸಹಸ್ರ ಶೀಸ ಸಹಸ್ರಾಕ್ಷ ಸಹಭೂಮಿ ವಿಷಿತೋವೃತ್ಯ ಅತ್ಯತಿಷ್ಠ ದಿಶಾಂಗಲಂ ಅಂತೇಳಿ ಈ ಒಂದು ಶ್ರುತಿವಾಕ್ಯವೂ ಕೂಡ ಇದೆ. ಹೀಗೆ ಈ ಆದಿಶೇಷನ ಮಣ್ಣಿನ ವಿಗ್ರಹಗಳನ್ನು ಕುಂಬಾರರು ತಯಾರಿಸಿ ಅದನ್ನು ಎಲ್ಲರಿಗೂ ಹಂಚಿ ಅವುಗಳಿಂದ ಎಳ್ಳು ಉಂಡೆಗಳನ್ನು ಪಡೆಯುವಂಥ ಸಂಪ್ರದಾಯ ಕೂಡ ಮೊದಲಿನಿಂದಲೂ ಇದೆ. ಮಣ್ಣಿನ ನಾಗಪ್ಪನನ್ನು ಮನೆಯಲ್ಲಿ ಎಲ್ಲರೂ ಕೂರಿಸಿ ಆಮೇಲೆ ಹಾಲು ಎರೆಯುತ್ತಾರೆ. ಆವಾಗ ಆ ಹೇಳುವಂಥ ಒಂದು ನುಡಿಗಳು ದೇವರ ಪಾಲು ಗುರು ಹಿರಿಯರ ಪಾಲು ಅಜ್ಜ ಅಜ್ಜಿಯರ ಪಾಲು ತಂದೆ ತಾಯಿಯ ಪಾಲು ಆಪ್ತೇಷ್ಟ ಬಂಧುಗಳ ಪಾಲು ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನು ನೆನಪು ಮಾಡಿ ಹಾಲು ಎರೆಯುತ್ತಾರೆ. ಇದು ಕೂಡ ಮೊದಲಿಂದ ಬಂದಂಥ ಒಂದು ಮಣ್ಣು ಪೂಜೆ ಎಂಬ ಆರಾಧನೆ. ಈ ಒಂದು ಆರಾಧನೆ ಮೊದಲಿನಿಂದಲೂ ಬಂದಿದೆ ಅಂದ ಕೂಡಲೇ ಈಗಲಾದರೂ ಕೂಡ ಈ ಒಂದು ಸಂಪ್ರದಾಯ ನಡೆದುಕೊಂಡಿದೆ. ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಹುತ್ತಪ್ಪನಿಗೆ ಹಾಲು ಹೆರೆಯುವ ಮುನ್ನ ಪೊಂಗನೂಲನ್ನು ತಯಾರಿಸಿ ಹೆಣ್ಣು ಮಕ್ಕಳು ಕೊರಳಲ್ಲಿ ಧರಿಸಿದರೆ ಗಂಡು ಮಕ್ಕಳು ಬಲಗೈಯಲ್ಲಿ ಅದನ್ನು ಕಟ್ಟಿಕೊಳ್ಳುವುದನ್ನು ನೋಡುತ್ತೇವೆ. ಈ ಸಂದರ್ಭದಲ್ಲಿ ಹುತ್ತಪ್ಪನಿಗೆ ಹೋಳಿಗೆ ಕಡುಬು ನಾನಾ ಥರದಂಥ ಉಂಡಿಗೆ ಹಾಗೆ ಅಳ್ಳಿಟ್ಟು ತಂಬಿಟ್ಟು ತಯಾರಿಸಿ ನೈವೇದ್ಯವನ್ನು ತೋರಿಸುತ್ತಾರೆ. ಮುಂದೆ ಈ ಒಂದು ನಾಗಪ್ಪನಿಗೆ ತಯಾರು ಮಾಡಿದಂಥ ಈ ಎಲ್ಲ ಒಂದು ಪದಾರ್ಥಗಳನ್ನು ಕೊಬ್ಬರಿ ಉಂಡಿ ಬೇರೆ ಬೇರೆ ಎಳ್ಳುಗಳನ್ನು ಕಟ್ಟಿಟ್ಟು ಮುಂದೆ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಗಣಪತಿಯ ಸಲುವಾಗಿ ಅವುಗಳನ್ನು ತೆಗೆದು ಇಡುವಂಥ ಒಂದು ಸಂಪ್ರದಾಯವನ್ನು ನೋಡಿದರೆ ನಮ್ಮ ಹಬ್ಬಗಳು ಒಂದಿಂದಕ್ಕೊಂದೊಂದು ಸಹಜವಾಗಿ ಒಂದು ಬಾಂಧವ್ಯವನ್ನು ಬೆಸೆಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈಗ ಮುಂದೆ ಬರ್ತಕ್ಕಂಥ ಗಣಪತಿಯನ್ನು ಈಗಾಗಲೇ ನಾವು ನೆನಪು ಮಾಡಿಕೊಳ್ಳುವ ಸಹಿತ ನಾವು ಇಲ್ಲಿ ಕಾಣುತ್ತೇವೆ. ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಂಭ್ರಮದಿಂದ ಹೊಸ ಬಟ್ಟೆಗಳನ್ನಿಟ್ಟು ಹೆಣ್ಣು ಮಕ್ಕಳು ಬೇರೆ ಬೇರೆ ಸೀರೆಯನ್ನಿಟ್ಟು ಕೊರಳಲ್ಲಿ ಬಂಗಾರದ ಆಭರಣಗಳನ್ನು ಇಟ್ಟು ಆ ಹುತ್ತಪ್ಪಗೆ ಹಾಲು ಹೆರೆದ ಮರುದಿನ ಅಲ್ಲಿಕೇರಿಗೆ ಹೋಗುವಂಥ ಒಂದು ಸಂಪ್ರದಾಯ. ನಮ್ಮ ಸಂತ ಶಿಶುನಾಳ ಶರೀಫರು ಅಲ್ಲಿಕೇರಿ ಹೋಗುನು ಬರ್ತೀರೇ ಅಂದರೆ ಒಲ್ಲದಿದ್ದರೆ ಇಲ್ಲೇ ಇರ್ತೀರೇ ಅಂದರೆ ಕಲ್ಲು ಮಲ್ಲು ಕೂಡಿಕೊಂಡು